ಹಾಯ್ ಗೆಳೆಯರೆ ನಮಸ್ತೆ ನಾನು ನಿಮ್ಮ ಸತೀಶ್ ಕುಮಾರ್ ಗೆಳೆಯರೆ ಇವತ್ತಿನ ಬಿಸ್ನೆಸ್ ಲೆಸನ್ನಲ್ಲಿ ನಾನು ನಿಮಗೆ ಆನ್ಲೈನ್ನಲ್ಲಿ ಹಣ ಗಳಿಸುವುದಕ್ಕಾಗಿ ಇಪ್ಪತ್ತೆರಡು ಬೆಸ್ಟ್ ದಾರಿಗಳನ್ನು ಹೇಳಿಕೊಡುವನಿದ್ದೇನೆ ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡೋದೇ ನೋಡಿ ಲೆಟ್ಸ್ ಬಿಗಿನ್ ಗೆಳೆಯರೆ ನೀವು ಕೂಡ ಆನ್ಲೈನ್ನಲ್ಲಿ ಈಸಿಯಾಗಿ ಹಣ ಗಳಿಸಬಹುದು ಬಟ್ ನಿಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು ಮತ್ತು ಸರಿಯಾದ ಸ್ಕಿಲ್ಸ್ಗಳಿರಬೇಕು ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಆನ್ಲೈನ್ನಲ್ಲಿ ಈಸಿಯಾಗಿ ಹಣ ಗಳಿಸಬೋದು ಸೊ ಆನ್ಲೈನ್ನಲ್ಲಿ ಹಣ ಗಳಿಸಲು ಇರುವ ಒಟ್ಟಾರೆ ಬೆಸ್ಟ್ ದಾರಿಗಳನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇವುಗಳನ್ನು ಕೇರ್ಫುಲ್ಲಾಗಿ ಗಮನಿಸಿ ಮತ್ತು ಆನ್ಲೈನ್ನಲ್ಲಿ ಹಣ ಗಳಿಸೋಕ್ಕೆ ಟ್ರೈ ಮಾಡಿ ಏಕೆಂದರೆ ಎಲ್ಲರ ಹತ್ರ ಕೂಡ ಸ್ಮಾರ್ಟ್ಫೋನ್ ಇದೆ ಕಾಸ್ಟ್ಲಿಯಾಗಿರುವ ಸ್ಮಾರ್ಟ್ಫೋನ್ಗಳಿವೆ ಆದರೆ ಇದರಿಂದ ಒಂದು ರೂಪಾಯಿ ಗಳಿಸುವಷ್ಟು ಟ್ಯಾಲೆಂಟ್ ಕೂಡ ಭಾಳಷ್ಟು ಜನರ ಹತ್ರ ಇಲ್ಲ ಸೊ ನೀವು ಆ ಥರ ಆಗಬೇಡಿ ಸೊ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆ ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ ಇದೆ ಅಂತಂದರೆ ನೀವು ಆನ್ಲೈನಲ್ಲಿ ಸೈಡ್ ಇನ್ಕಮನ್ನು ಗಳಿಸೋಕೆ ಟ್ರೈ ಮಾಡಿ ಸೊ ಅದಕ್ಕಾಗಿ ಬೆಸ್ಟ್ ದಾರಿಗಳು ಇಂತಿವೆ ನಂಬರ್ ಒನ್ ಯೂಟ್ಯೂಬ್ ಗೆಳೆಯರೇ ಆನ್ಲೈನ್ನಲ್ಲಿ ಹಣ ಗಳಿಸೋಕೆ ಇರುವ ಬೆಸ್ಟ್ ದಾರಿ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಗೆಳೆಯರೆ ನೀವು ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನಿಮ್ಮ ಹತ್ರ ಇರುವ ಟ್ಯಾಲೆಂಟನ್ನು ನಾಲೆಜನ್ನು ಸ್ಕಿಲ್ಲನ್ನು ಕಲೆಯನ್ನು ಜನರೊಂದಿಗೆ ಶೇರ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಹಣ ಗಳಿಸಬೋದು ಸೊ ಆನ್ಲೈನಲ್ಲಿ ಹಣ ಗಳಿಸೋಕೆ ಬೆಸ್ಟ್ ದಾರಿ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ನೀವು ಕೂಡ ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಆನ್ಲೈನಲ್ಲಿ ಹಣ ಗಳಿಸುವ ಆಸೆಯನ್ನು ಹೊಂದಿದ್ದರೆ ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ ಯೂಟ್ಯೂಬ್ನ ಬಗ್ಗೆ ಎಲ್ಲವನ್ನು ಕಲಿಯಿರಿ ಮತ್ತು ಯೂಟ್ಯೂಬ್ನಲ್ಲಿ ಹಣ ಗಳಿಸೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಔಟ್ ಮಾಡಿ ಮತ್ತು ಜಾಯ್ನ್ ಆಗಿ ಸೊ ಇದೇ ಥರ ನೀವು ವಿಡಿಯೋ ಎಡಿಟಿಂಗ್ ಕೋರ್ಸಿಗೂ ಕೂಡ ಜಾಯ್ನ್ ಆಗಬಹುದು ಅದರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಔಟ್ ಮಾಡಿ ನಂಬರ್ ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆಳೆಯರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮೂಲಕ ಕೂಡ ಆನ್ಲೈನ್ನಲ್ಲಿ ಹಣ ಗಳಿಸಬಹುದು ಅಮೇಜಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಈ ಥರನಾಗಿ ನೂರಾರು ತರಹದ ಪ್ಲ್ಯಾಟ್ಫಾರ್ಮ್ಸ್ಗಳಿವೆ ನೂರಾರು ತರಹದ ಇ ಕಾಮರ್ಸ್ ಕಂಪನಿಗಳಿವೆ ಸೊ ನೀವು ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿರುವ ಇ ಇ ಕಾಮರ್ಸ್ ಸೈಟ್ಸ್ಗಳಲ್ಲಿರುವ ಪ್ರಾಡಕ್ಟ್ಸ್ಗಳನ್ನು ನಿಮ್ಮ ಗೆಳೆಯರಿಗೆ ನಿಮ್ಮ ರಿಲೇಟಿವ್ಸ್ಗಳಿಗೆ ಇಲ್ಲವೇ ನಿಮ್ಮ ಫ್ಯಾನ್ಸ್ಗಳಿಗೆ ನಿಮ್ಮ ಆಡಿಯನ್ಸ್ಗಳಿಗೆ ಸಜೆಸ್ಟ್ ಮಾಡಿ ಅವುಗಳನ್ನು ಸೇಲ್ ಮಾಡಿ ಕೂಡ ಕಮಿಷನನ್ನು ಗಳಿಸಬಹುದು ಎಕ್ಸಾಂಪಲ್ಗೋಸ್ಕರ ಹೇಳಬೇಕಂತಂದರೆ ನೀವು ಅಮೆಝಾನಲ್ಲಿರುವ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಿದರೆ ನಿಮಗೆ ಐದರಿಂದ ಹನ್ನೆರಡು ಪರ್ಸೆಂಟ್ ತನಕ ಕಮಿಷನ್ ಸಿಗುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಒಂಥರ ಕಮಿಷನ್ ಬಿಸ್ನೆಸ್ ಆಗಿದೆ ಇವತ್ತು ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಓನರ್ಗಳು ತಮ್ಮ ಬಿಸ್ನೆಸ್ಸನ್ನು ಬೇಗನೆ ಗ್ರೋ ಮಾಡುವುದಕ್ಕಾಗಿ ತಮ್ಮದೇ ಆದ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ಗಳನ್ನು ರನ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಆ ಪ್ರೋಗ್ರಾಮ್ಗಳಿಗೆ ಜಾಯಿನ್ ಆಗಿ ಅವರ ಪ್ರಾಡಕ್ಟ್ಗಳನ್ನು ಸರ್ವಿಸಸ್ಗಳನ್ನು ಸೇಲ್ ಮಾಡಿಸಿ ಕಮಿಷನನ್ನು ಗಳಿಸಬಹುದು ಸೊ ಆನ್ಲೈನಲ್ಲಿ ಹಣ ಗಳಿಸೋಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಒಂದು ಬೆಸ್ಟ್ ಮೆಥಡ್ ಆಗಿದೆ ನಂಬರ್ ತ್ರೀ ಪೇಸ್ಬುಕ್ ಗೆಳೆಯರೆ ನೀವು ಫೇಸ್ಬುಕ್ನಿಂದಲೂ ಕೂಡ ಆನ್ಲೈನಲ್ಲಿ ಈಸಿಯಾಗಿ ಹಣ ಗಳಿಸಬಹುದು ನೀವು ಫೇಸ್ಬುಕ್ನಲ್ಲಿ ನಿಮ್ಮದೇ ಆದ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜನ್ನು ಕ್ರಿಯೇಟ್ ಮಾಡಿ ಯಾವಾಗ ನೀವು ಫೇಸ್ಬುಕ್ನ ವಿಡಿಯೋ ಮೊನಟೈಸೇಷನ್ ಪಾಲಿಸಿಗೆ ಇನ್ಸ್ಟಂಟ್ ಆರ್ಟಿಕಲ್ ಮೊನೊಟೈಸೇಷನ್ ಪಾಲಿಸಿಗೆ ಎಲಿಜಿಬಲ್ ಆಗ್ತಿರೋ ಆವಾಗ ನೀವು ಕೂಡ ಫೇಸ್ಬುಕ್ ಪೇಜ್ನಿಂದ ಹಣವನ್ನು ಈಸಿಯಾಗಿ ಗಳಿಸಬಹುದು ನಂಬರ್ ಫೋರ್ ಬ್ಲಾಗಿಂಗ್ ಆ್ಯಂಡ್ ಕಂಟೆಂಟ್ ರೈಟಿಂಗ್ ಗೆಳೆಯರೆ ನೀವು ನಿಮ್ಮದೇ ಆದ ಒಂದು ಬ್ಲಾಗ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಕಂಟೆಂಟನ್ನು ರೈಟ್ ಮಾಡಿಬಿಟ್ಟು ಹಣವನ್ನು ಗಳಿಸಬಹುದು ನಂಬರ್ ಫೈವ್ ಫ್ರೀ ಲ್ಯಾನ್ಸಿಂಗ್ ಗೆಳೆಯರೆ ನಿಮ್ಮ ಹತ್ರ ಯಾವುದೇ ಟ್ಯಾಲೆಂಟ್ ಇರಲಿ ನಿಮ್ಮ ಹತ್ರ ಯಾವುದೇ ಸ್ಕಿಲ್ ಇರಲಿ ನೀವು ಬೇರೆಯವರಿಗೆ ಆನ್ಲೈನ್ನಲ್ಲಿ ಕೆಲಸ ಮಾಡಿಕೊಟ್ಬಿಟ್ಟು ಹಣ ಗಳಿಸಬಹುದು ಫಾಲ್ತು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಆಗಿ ಅವರಿಗೆ ಕಮಿಷನನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ನೀವು ಮೊದಲಿಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸನ್ನು ಬಿಲ್ಡ್ ಮಾಡಿ ಫೇಸ್ಬುಕ್ ಅಕೌಂಟ್ನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಟ್ವಿಟರ್ ಅಕೌಂಟ್ನಲ್ಲಿ ಲಿಂಕ್ಡ್ ಇನ್ ಅಕೌಂಟ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಿಮ್ಮ ಕೆಲಸವನ್ನು ಪೋಸ್ಟ್ ಮಾಡಿ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವುಗಳನ್ನು ಜನ ನೋಡಿದಾಗ ಜನ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ನಿಮಗೆ ಕೆಲಸ ಕೊಡ್ತಾರೆ ನಿಮಗೆ ಯಾವುದೇ ಕೆಲಸ ಬರಲಿ ಆ ಕೆಲಸವನ್ನು ಆನ್ಲೈನಲ್ಲಿ ಪೋಸ್ಟ್ ಮಾಡಿ ಅದಕ್ಕೆ ಪಬ್ಲಿಸಿಟಿ ಕೊಡಿಸಿ ನಿಮಗೆ ಡೈರೆಕ್ಟಾಗಿ ಕಸ್ಟಮರ್ಸ್ಗಳು ಸಿಗ್ತಾರೆ ಈ ರೀತಿ ನೀವು ಆನ್ಲೈನ್ನಲ್ಲಿ ಲೆನ್ಸಿಂಗಾಗಿ ಕೆಲಸ ಮಾಡಿ ಕೂಡ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ನಂಬರ್ ಸಿಕ್ಸ್ ಸ್ಟಾಕ್ ಟ್ರೇಡಿಂಗ್ ಗೆಳೆಯರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಿ ಕೂಡ ಹಣ ಗಳಿಸಬಹುದು ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡಬಹುದು ಸ್ವಿಂಗ್ ಟ್ರೇಡಿಂಗ್ ಮಾಡಬಹುದು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಸ್ಟಾಕ್ ಟ್ರೇಡಿಂಗ್ನ ಮೂಲಕ ಹಣವನ್ನು ಗಳಿಸಬಹುದು ಸೊ ಆನ್ಲೈನ್ನಲ್ಲಿ ಹಣ ಗಳಿಸೋಕೆ ಟ್ರೇಡಿಂಗ್ ಕೂಡ ಒಂದು ಬೆಸ್ಟ್ ಮೆಥಡ್ ಆಗಿದೆ ನಂಬರ್ ಸೆವೆನ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗೆಳೆಯರೆ ನೀವು ನಿಮ್ಮದೇ ಆದ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಸಾವಿರಾರು ಫಾಲೋವರ್ಸ್ಗಳನ್ನು ಸಂಪಾದಿಸಿ ಕೂಡ ಹಣ ಗಳಿಸಬಹುದು ನನ್ನ ಬಹಳಷ್ಟು ಫ್ರೆಂಡ್ಸ್ಗಳಿದ್ದಾರೆ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ಗಳಿದ್ದಾರೆ ಅವರು ಒಂದು ಸ್ಟೋರಿಯನ್ನು ಪೋಸ್ಟ್ ಮಾಡೋಕ್ಕೆ ಒಂದು ರೀಲನ್ನು ಪೋಸ್ಟ್ ಮಾಡೋಕ್ಕೆ ಒಂದು ಇಮೇಜನ್ನು ಅಂದರೆ ಫೋಟೋವನ್ನು ಶೇರ್ ಮಾಡೋಕ್ಕೆ ಲಕ್ಷ ಗಟ್ಟಲೆ ಚಾರ್ಜ್ ಮಾಡ್ತಾರೆ ಸೊ ಈ ರೀತಿ ನೀವು ಕೂಡ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಹಣವನ್ನು ಗಳಿಸಬಹುದು ನಂಬರ್ ಏಯ್ಟ್ ಆನ್ಲೈನ್ ಟೀಚಿಂಗ್ ಆ್ಯಂಡ್ ಆನ್ಲೈನ್ ಟ್ರೈನಿಂಗ್ ಗೆಳೆಯರೆ ನಿಮಗೆ ಟೀಚ್ ಮಾಡುವ ಎಬಿಲಿಟಿ ಇದ್ದರೆ ಟೀಚ್ ಮಾಡುವಷ್ಟು ಟ್ಯಾಲೆಂಟ್ ಇದ್ದರೆ ನೀವು ಆನ್ಲೈನ್ನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡಿ ಜನರಿಗೆ ಟ್ರೈನಿಂಗ್ ಕೊಟ್ಟು ಕೂಡ ಈಸಿಯಾಗಿ ಹಣವನ್ನು ಗಳಿಸಬಹುದು ಅದಕ್ಕಾಗಿ ನಿಮಗೊಂದು ಯೂಟ್ಯೂಬ್ ಚಾನಲ್ ಬೇಕಾಗುತ್ತೆ ನೀವು ಸ್ಟಾರ್ಟ್ ಮಾಡುವಾಗ ಯೂಟ್ಯೂಬ್ ಚಾನಲ್ನಿಂದ ಸ್ಟಾರ್ಟ್ ಮಾಡಿ ಯಾವಾಗ ನಿಮಗೆ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಾರೋ ಯಾವಾಗ ಜನ ನಿಮ್ಮನ್ನು ಐಡೆಂಟಿಫೈ ಮಾಡಲು ಸ್ಟಾರ್ಟ್ ಮಾಡ್ತಾರೋ ಆವಾಗ ನಿಮ್ಮದೇ ಆದ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿ ಮತ್ತು ಆ್ಯಪನ್ನು ಲಾಂಚ್ ಮಾಡಿ ಆನ್ಲೈನಲ್ಲಿ ಟೀಚ್ ಮಾಡಿ ಹಣ ಗಳಿಸಿ ನಂಬರ್ ನೈನ್ ಆನ್ಲೈನ್ ಕನ್ಸಲ್ಟೆನ್ಸಿ ಗೆಳೆಯರೆ ನೀವು ಆನ್ಲೈನಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಟ್ಟು ಕೂಡ ಈಸಿಯಾಗಿ ಹಣ ಗಳಿಸಬಹುದು ನೀವು ಪ್ರೊಫೆಷ್ನಲ್ ಆಗಿದ್ದರೆ ಅಂದರೆ ನೀವು ಸಿ ಎ ಆಗಿದ್ದರೆ ಡಾಕ್ಟರ್ ಆಗಿದ್ದಾರೆ ಅಡ್ವೊಕೇಟ್ ಆಗಿದ್ದರೆ ಮತ್ತು ಸೈಕಾಲಜಿಸ್ಟ್ ಆಗಿದ್ದರೆ ಈ ಥರನಾಗಿ ನೀವು ಯಾವುದೇ ಥರನಾದ ಪ್ರೊಫೆಷ್ನಲ್ ವ್ಯಕ್ತಿಯಾಗಿದ್ದರೆ ನೀವು ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಜನರಿಗೆ ಆನ್ಲೈನ್ನಲ್ಲಿ ನಾಲೆಜನ್ನು ಶೇರ್ ಮಾಡಿ ಆನ್ಲೈನಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಟ್ಟು ಈಸಿಯಾಗಿ ಹಣ ಗಳಿಸಬಹುದು ನಂಬರ್ ಟೆನ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಗೆಳೆಯರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬರ್ತಾ ಇದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದ್ದರೆ ನೀವು ಬಿಸ್ನೆಸ್ ಓನರ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಕೊಟ್ಟು ಆನ್ಲೈನಲ್ಲಿ ಹಣ ಗಳಿಸಬಹುದು ನಂಬರ್ ಇಲೆವೆನ್ ಸೆಲ್ ಎನಿಥಿಂಗ್ ಗೆಳೆಯರೆ ನಿಮ್ಮ ಹತ್ರ ಸೆಲ್ ಮಾಡಲು ಪ್ರಾಡಕ್ಟ್ಸ್ಗಳಿದ್ದರೆ ಅವುಗಳನ್ನು ಆನ್ಲೈನಲ್ಲಿ ಸೆಲ್ ಮಾಡಿ ಅಮೆಜಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಈ ಥರನಾಗಿ ನೂರಾರು ಪ್ಲ್ಯಾಟ್ಫಾರ್ಮ್ಸ್ಗಳಿವೆ ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ಲಿಸ್ಟಿಂಗ್ ಮಾಡಿ ಆ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡಿ ಮತ್ತೆ ಹಣ ಗಳಿಸಿ ಒಂದು ವೇಳೆ ನಿಮ್ಮ ಹತ್ರ ನಿಮ್ಮ ಸ್ವಂತ ಪ್ರಾಡಕ್ಟ್ಸ್ಗಳಿರದಿದ್ದರೆ ಬೇರೆಯವರ ಪ್ರಾಡಕ್ಟ್ಗಳನ್ನು ಇ ಕಾಮರ್ಸ್ ಸೈಟ್ಗಳಲ್ಲಿ ಲಿಸ್ಟಿಂಗ್ ಮಾಡಿ ಸೇಲ್ ಮಾಡಿ ಮತ್ತೆ ಅದರಿಂದ ಹಣ ಗಳಿಸಿ ವಾಟ್ನಲ್ಲಿ ನೀವು ನಲ್ಲಿ ಏನು ಬೇಕಾದರೂ ಮಾರಾಟ ಮಾಡಿ ಹಣ ಗಳಿಸಬಹುದು ಟ್ರೈಟ್ ನಂಬರ್ ಟೆಲು ಆನ್ಲೈನ್ ಕೋರ್ಸಸ್ ಗೆಳೆಯರೆ ನಿಮಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಸಿಕ್ಕಾಪಟ್ಟೆ ನಾಲೆಜ್ ಇದ್ದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ದರೆ ಅದೇ ಟ್ಯಾಲೆಂಟನ್ನು ನೀವು ಆನ್ಲೈನ್ ಕೋರ್ಸ್ ಆಗಿ ಕನ್ವರ್ಟ್ ಮಾಡಿ ಆನ್ಲೈನ್ ಕೋರ್ಸಸ್ಗಳನ್ನು ಸೇಲ್ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಜನರಿಗೆ ಹೆಲ್ಪ್ ಮಾಡಿ ಟೀಚ್ ಮಾಡಿ ಮತ್ತೆ ಹಣ ಗಳಿಸಿ ನಂಬರ್ ತ್ರೀ ಬುಕ್ ಸೆಲ್ಲಿಂಗ್ ಗೆಳೆಯರೆ ನಿಮಗೆ ರೈಟಿಂಗ್ ಸ್ಕಿಲ್ ಇದ್ದರೆ ಒಂದು ಬೆಸ್ಟ್ ಆಗಿರುವ ಬುಕ್ಕನ್ನು ಬರೆಯಿರಿ ಬುಕ್ಕನ್ನು ಬರೆದ ನಂತರ ಅದನ್ನು ಅಮೆಜಾನ್ ಬುಕ್ಸ್ಗಳಲ್ಲಿ ಗೂಗಲ್ ಬುಕ್ಸ್ಗಳಲ್ಲಿ ಬೇರೆ ಬೇರೆ ಥರನಾದ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಲಿಸ್ಟಿಂಗ್ ಮಾಡಿ ಸೇಲ್ ಮಾಡಿ ಮತ್ತೆ ಹಣ ಗಳಿಸಿ ನಂಬರ್ ಫೋರ್ಟೀನ್ ಸ್ಟಾಕ್ ಸೆಲ್ಲಿಂಗ್ ಗೆಳೆಯರೆ ನೀವು ನಿಮ್ಮ ಸ್ಟಾಕ್ ಇಮೇಜಸ್ಗಳನ್ನು ಸ್ಟಾಕ್ ವಿಡಿಯೋ ಫುಟೇಜಸ್ಗಳನ್ನು ಸ್ಟಾಕ್ ಮ್ಯೂಸಿಕ್ಗಳನ್ನು ಸೇಲ್ ಮಾಡಿ ಆನ್ಲೈನಲ್ಲಿ ಹಣ ಗಳಿಸಬಹುದು ಶಟ್ಟರ್ ಸ್ಟಾಕ್ನಂತಹ ಬಹಳಷ್ಟು ವೆಬ್ಸೈಟ್ಗಳಿವೆ ಈ ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಸ್ಟಾಕ್ ಇಮೇಜಸ್ಗಳನ್ನು ಮತ್ತು ವಿಡಿಯೋ ಫುಟೇಜಸ್ಗಳನ್ನು ಸೇಲ್ ಮಾಡಿ ಹಣ ಗಳಿಸಬಹುದು ನಂಬರ್ ಫಿಫ್ಟೀನ್ ವೆಬ್ ಡಿಸೈನ್ ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಗೆಳೆಯರೆ ನಿಮಗೆ ಕೋಡಿಂಗ್ ಬರ್ತಾ ಇದ್ರೆ ವೆಬ್ ಡಿಸೈನ್ ಬರ್ತಾ ಇದ್ದರೆ ವೆಬ್ ಡೆವಲಪ್ಮೆಂಟ್ ಬರ್ತಾ ಇದ್ದರೆ ನೀವು ಬೇರೆಯವರಿಗೆ ವೆಬ್ಸೈಟ್ಗಳನ್ನು ಡಿಸೈನ್ ಮಾಡಿಕೊಟ್ಬಿಟ್ಟು ವೆಬ್ಸೈಟ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಟ್ಬಿಟ್ಟು ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ನಂಬರ್ ಸಿಕ್ಸ್ಟೀನ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಗೆಳೆಯರೆ ನಿಮಗೆ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಬರ್ತಾ ಇದ್ದರೆ ಐ ಓ ಎಸ್ ಡೆವಲಪ್ಮೆಂಟ್ ಇದ್ದರೆ ನೀವು ಬಿಸ್ನೆಸ್ ಓನರ್ಗಳಿಗೆ ಮೊಬೈಲ್ ಆ್ಯಪ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಟ್ಬಿಟ್ಟು ಲಕ್ಷಾಂತರ ಹಣವನ್ನು ಗಳಿಸಬಹುದು ನಂಬರ್ ಸೆವೆಂಟೀನ್ ಕಸ್ಟಮರ್ ಮ್ಯಾನೇಜ್ಮೆಂಟ್ ಗೆಳೆಯರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ನಿಮಗೆ ಕಸ್ಟಮರ್ಗಳನ್ನು ಹ್ಯಾಂಡ್ಲಿಂಗ್ ಮಾಡುವಷ್ಟು ಕೆಪ್ಯಾಸಿಟಿ ಇದ್ದರೆ ನೀವು ಬೇರೆಯವರ ಕಸ್ಟಮರ್ಗಳನ್ನು ಮನೆಯಿಂದಲೇ ಆನ್ಲೈನಲ್ಲಿ ಹ್ಯಾಂಡಲ್ ಮಾಡಿ ಹಣ ಗಳಿಸಬೌದು ಬಹಳಷ್ಟು ಬಿಸ್ನೆಸ್ ಓನರ್ಗಳು ಮನೆಯಿಂದಲೇ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಕಸ್ಟಮರ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ನೀವು ಅಂತಹ ಬಿಸ್ನೆಸ್ ಓನರ್ಗಳ ಕಸ್ಟಮರ್ಗಳನ್ನು ಹ್ಯಾಂಡಲ್ ಮಾಡಿ ಹಣ ಗಳಿಸಬೌದು ಕಸ್ಟಮರ್ಗಳಿಗೆ ಅಸಿಸ್ಟ್ ಮಾಡೋದಿರುತ್ತೆ ಕಸ್ಟಮರ್ಗಳ ಕಾಲ್ಗಳನ್ನು ರಿಸೀವ್ ಮಾಡೋದಿರುತ್ತೆ ಕಸ್ಟಮರ್ಗಳ ಮೇಲ್ಗಳಿಗೆ ರಿಪ್ಲೈ ಮಾಡೋದಿರುತ್ತೆ ಸೊ ಈ ರೀತಿ ನೀವು ಕಸ್ಟಮರ್ ಹ್ಯಾಂಡ್ಲಿಂಗ್ ಮಾಡಿ ಆನ್ಲೈನಲ್ಲಿ ಹಣ ಗಳಿಸಬಹುದು ನಂಬರ್ ಏಯ್ಟೀನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಗೆಳೆಯರೆ ನಿಮಗೆ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಡೀಪ್ ಆದ ನಾಲೆಜ್ ಇದ್ದರೆ ಅಂದರೆ ನಿಮಗೆ ಫೇಸ್ಬುಕ್ ಹೆಂಗೆ ವರ್ಕ್ ಆಗುತ್ತೆ ಇನ್ಸ್ಟಾಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಲಿಂಕ್ಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಟ್ವಿಟರ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ನಾಲೆಜ್ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಜಸ್ಗಳನ್ನು ಅಕೌಂಟ್ಸ್ಗಳನ್ನ ಹೆಂಗೆ ಗ್ರೋ ಮಾಡೋದು ಅನ್ನೋ ನಾಲೇಜ್ ಇದ್ದರೆ ನೀವು ಬೇರೆಯವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ಹ್ಯಾಂಡಲ್ ಮಾಡಿ ಅವರಿಗೆ ಅವರ ಸೋಷಲ್ ಮೀಡ್ಯಾಗಳನ್ನು ಮ್ಯಾನೇಜ್ ಮಾಡಿಕೊಟ್ಬಿಟ್ಟು ಅದರಿಂದ ಹಣ ಗಳಿಸಬಹುದು ನಂಬರ್ ನೈನ್ಟೀನ್ ಡೊಮೇನ್ ಮಾರ್ಕೆಟಿಂಗ್ ಗೆಳೆಯರೆ ನಿಮಗೆ ಫ್ಯೂಚರ್ನಲ್ಲಿ ಯಾವ ಡೊಮೇನ್ಗೆ ಬೇಡಿಕೆ ಇದೆ ಯಾವ ಡೊಮೇನ್ಗೆ ಬೇಡಿಕೆ ಇಲ್ಲ ಯಾವ ಡೊಮೇನು ಒಳ್ಳೆ ಬಿಸ್ನೆಸ್ಸನ್ನು ಮಾಡಿಕೊಡ್ಬೋದು ಅನ್ನೋ ಐಡಿಯಾ ಇದ್ದರೆ ನೀವು ಡೊಮೇನ್ ಮಾರ್ಕೆಟಿಂಗ್ನ ಮೂಲಕ ಕೂಡ ಸಿಕ್ಕಾಪಟ್ಟೆ ಹಣ ಗಳಿಸಬಹುದು ನಂಬರ್ ಟ್ವೆಂಟಿ ಆನ್ಲೈನ್ ಬ್ರೋಕರ್ ಗೆಳೆಯರೆ ನೀವು ಆನ್ಲೈನ್ನಲ್ಲಿ ಬ್ರೋಕರ್ ಆಗಿ ಕೂಡ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ಬಹಳಷ್ಟು ಜನರಿಗೆ ಸಿಟಿಯಲ್ಲಿ ರೂಮ್ ಹುಡ್ಕೋವಾಗ ಸಿಟಿಯಲ್ಲಿ ಫ್ಯಾಮಿಲಿ ರೂಮ್ಸ್ಗಳನ್ನು ಹುಡ್ಕೋವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಸೊ ಹೆಂಗೆ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೇನೋ ಇದೇ ರೀತಿ ರೂಮ್ ಓನರ್ಗಳಿಗೆ ಹೋಮ್ ಓನರ್ಗಳಿಗೂ ಕೂಡ ಬಾಡಿಗೆದಾರರನ್ನು ಹಿಡಿಯೋಕೆ ಪ್ರಾಬ್ಲಮ್ ಆಗ್ತಾಯಿದೆ ಸೊ ನೀವು ಇಲ್ಲಿ ಮೀಡಿಯೇಟರಾಗಿ ಅಂದರೆ ಆನ್ಲೈನ್ನಲ್ಲಿ ರೂಮ್ ಬ್ರೋಕರ್ ಆಗಿ ಆನ್ಲೈನ್ನಲ್ಲಿ ಹೋಮ್ ಆಗಿ ಹಣ ಗಳಿಸಬಹುದು ಇದೇ ಥರ ನೀವು ಯೂಸ್ಡ್ ಕಾರ್ಗಳ ಬ್ರೋಕರ್ ಆಗಿ ಕೂಡ ಹಣ ಗಳಿಸಬಹುದು ಭಾಳಷ್ಟು ಜನರಿಗೆ ಯೂಸ್ಡ್ ಕಾರ್ಗಳು ಬೇಕಾಗಿವೆ ಎಷ್ಟೋ ಜನರಿಗೆ ತಮ್ಮ ಯೂಸ್ಡ್ ಕಾರನ್ನು ಸೇಲ್ ಮಾಡೋದಿದೆ ಸೊ ಇವರಿಬ್ಬರ ಮಧ್ಯೆ ನೀವು ಮಿಡಿಯೇಟರ್ ಆಗಿ ಆನ್ಲೈನ್ ಕಾರ್ ಬ್ರೋಕರ್ ಆಗಿ ಕೂಡ ಹಣ ಗಳಿಸಬಹುದು ಇದೇ ಥರ ನೀವು ವೆಡ್ಡಿಂಗ್ ಬ್ರೋಕರ್ ಆಗಬಹುದು ಅಂದರೆ ಮ್ಯಾರೇಜ್ ಅಂದರೆ ಮ್ಯಾಟ್ರಿಮೋನಿ ಬ್ರೋಕರ್ ಆಗಿ ಕೂಡ ಹಣ ಗಳಿಸಬಹುದು ಸೊ ಈ ರೀತಿ ನೀವು ಆನ್ಲೈನ್ನಲ್ಲಿ ಬ್ರೋಕರ್ ಆಗಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ರೂಮ್ ಬ್ರೋಕರ್ ಆಗಬಹುದು ಹೋಮ್ ಬ್ರೋಕರ್ ಆಗಬಹುದು ಕಾರ್ ಬ್ರೋಕರ್ ಆಗಬಹುದು ವೆಡ್ಡಿಂಗ್ ಬ್ರೋಕರ್ ಆಗಬಹುದು ನಂಬರ್ ಟ್ವೆಂಟಿ ಒನ್ ಡ್ರಾಪ್ ಶಿಪ್ಪಿಂಗ್ ಗೆಳೆಯರೆ ಡ್ರಾಪ್ ಶಿಪ್ಪಿಂಗ್ ಮಾಡಿ ಕೂಡ ನೀವು ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ಈ ಬಿಸ್ನೆಸ್ಸು ಇಂಡಿಯಾದಲ್ಲಿ ಸ್ವಲ್ಪ ಡಲ್ ಆಗಿ ನಡೆಯುತ್ತೆ ಬಟ್ ಫಾರಿನ್ ಕಂಟ್ರೀಸ್ಗಳಲ್ಲಿ ಸಿಕ್ಕಾಪಟ್ಟೆ ನಡೆಯುತ್ತೆ ಅಂದರೆ ನೀವು ನಿಮ್ಮದೇ ಆದ ಒಂದು ಡ್ರಾಪ್ ಶಿಪ್ಪಿಂಗ್ ವೆಬ್ಸೈಟನ್ನು ರೆಡಿ ಮಾಡಿಕೊಳ್ಬೇಕು ಅದರಲ್ಲಿ ಬೆಸ್ಟ್ ಆಗಿರೋ ಪ್ರಾಡಕ್ಟ್ಗಳನ್ನು ಲಿಸ್ಟಿಂಗ್ ಮಾಡಬೇಕು ಜನರಿಗೆ ಆ ಪ್ರಾಡಕ್ಟ್ಗಳು ಇಷ್ಟ ಆದರೆ ನಿಮಗೆ ಅವರು ಆರ್ಡರ್ ಕೊಡ್ತಾರೆ ನೀವು ಈ ಆರ್ಡರನ್ನು ಮ್ಯಾನುಫ್ಯಾಕ್ಚರ್ಗೆ ಫಾರ್ವರ್ಡ್ ಮಾಡೋದು ಮ್ಯಾನುಫ್ಯಾಕ್ಚರು ಆ ಪ್ರಾಡಕ್ಟನ್ನು ರೆಡಿ ಮಾಡ್ತಾನೆ ಪ್ಯಾಕೇಜಿಂಗ್ ಮಾಡ್ತಾನೆ ಮತ್ತು ಡೆಲಿವರಿ ಬಾಯ್ಸ್ಗಳಿಗೆ ಕೊಡ್ತಾನೆ ಡೆಲಿವರಿ ಕಂಪ್ನಿಗಳು ಅದನ್ನು ಕಸ್ಟಮರ್ಗಳಿಗೆ ಡೆಲಿವರ್ ಮಾಡುತ್ತೆ ಸೊ ಅಮೆಜಾನ್ ಕೂಡ ಒಂಥರ ಇದೇ ರೀತಿ ವರ್ಕ್ ಆಗ್ತಾಯಿದೆ ಅಮೆಜಾನಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಖುದ್ದಾಗಿ ರೆಡಿ ಮಾಡುತ್ತೆ ಜಸ್ಟ್ ಅದು ಮ್ಯಾನುಫ್ಯಾಕ್ಚರ್ಗಳ ಪ್ರಾಡಕ್ಟ್ಗಳ ಲಿಸ್ಟಿಂಗ್ ಮಾಡುತ್ತೆ ಸೊ ಕಸ್ಟಮರ್ಸ್ಗಳು ಅಲ್ಲಿ ಆರ್ಡರ್ ಕೊಟ್ಟಾಗ ಅದೇ ಆರ್ಡರನ್ನು ಅಮೆಝಾನು ಮ್ಯಾನುಫ್ಯಾಕ್ಚರ್ಗೆ ಫಾರ್ವರ್ಡ್ ಮಾಡುತ್ತೆ ಮ್ಯಾನುಫ್ಯಾಕ್ಚರು ಅದನ್ನು ಪ್ಯಾಕ್ ಮಾಡಿ ಡೆಲಿವರಿ ಕಂಪ್ನಿಗೆ ಕೊಡ್ತಾನೆ ಡೆಲಿಯವರು ನಿಮ್ಮ ಮನೆಗೆ ಕೊಡ್ತಾರೆ ಸೊ ಈ ರೀತಿ ನೀವು ಕೂಡ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ಸನ್ನು ಮಾಡಿ ಆನ್ಲೈನಲ್ಲಿ ಹಣ ಗಳಿಸಬೌದು ಇನ್ನು ನಂಬರ್ ಟ್ವೆಂಟಿ ಟು ಆ್ಯಂಡ್ ಲಾಸ್ಟ್ ಗೆಳೆಯರೆ ನೀವು ಆನ್ಲೈನಲ್ಲಿ ಯಾವುದೇ ಬಿಸ್ನೆಸ್ಸನ್ನು ಮಾಡಿ ಹಣ ಗಳಿಸಬಹುದು ಯು ಕ್ಯಾನ್ ಅರ್ನ್ ಮನಿ ಇನ್ ಆನ್ಲೈನ್ ಬೈ ಡೂಯಿಂಗ್ ಎನಿ ಬಿಸ್ನೆಸ್ ಆಪ್ಲೈನ್ನಲ್ಲಿರುವ ಯಾವುದೇ ಒಂದು ಬಿಸ್ನೆಸ್ಸನ್ನು ನೀವು ಆನ್ಲೈನ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹಣ ಗಳಿಸಬೌದು ಗೆಳೆಯರೆ ಈ ರೀತಿ ನೀವು ಆನ್ಲೈನ್ನಲ್ಲಿ ಸ್ವಲ್ಪ ನಾಲೆಜನ್ನು ಇಟ್ಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡಿ ಸ್ವಲ್ಪ ಸ್ಕಿಲ್ಗಳನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬಹುದು ಸೊ ಈ ದಾರಿಗಳಲ್ಲಿ ನಿಮಗೆ ಯಾವ ದಾರಿ ಬೆಸ್ಟ್ ಅಂತ ಅನಿಸಿದೆ ಯಾವ ದಾರಿಯಿಂದ ನೀವು ಹಣ ಗಳಿಸಬಹುದು ಎಂಬುದನ್ನು ಕಮೆಂಟ್ ಮಾಡಿ ನಿಮಗೆ ಏನಾದರೂ ಇದರ ರಿಲೇಟೆಡ್ ಆಗಿ ಪ್ರಾಬ್ಲಮ್ಗಳು ಬರ್ತಾ ಇದ್ದಾರೆ ಅದನ್ನು ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಾನು ರಿಪ್ಲೈ ಮಾಡುವೆ ಮತ್ತು ಈ ಪ್ರಾಬ್ಲಮ್ಗಳ ಮೇಲೆ ಒಂದು ಕ್ಯೂಯನೇ ವಿಡಿಯೋ ಮಾಡುವೆ ಅಂದರೆ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ನಾನು ಒಂದು ಡೆಡಿಕೇಟೆಡ್ ಆಗಿರುವ ವಿಡಿಯೋವನ್ನು ಮಾಡಿ ಅದಕ್ಕೆ ಉತ್ತರಿಸುವೆ ನಾನು ನಿಮಗೆ ಕಮೆಂಟ್ಗಳನ್ನು ಮಾಡುವುದಕ್ಕಾಗಿ ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ಒಂದು ವಾರ ಟೈಮ್ ಕೊಡುವೆ ಈ ವಿಡಿಯೋ ರಿಲೀಸ್ ಆದ ದಿನದಿಂದ ಹಿಡಿದು ಸೊ ಒಂದು ವಾರದ ತನಕ ಯಾರು ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಿರೋ ಕಮೆಂಟ್ಗಳನ್ನು ಮಾಡ್ತಿರೋ ಅವರಿಗೆ ಖಂಡಿತವಾಗಿ ನಾನು ರಿಪ್ಲೈ ಕೊಡುವೆ ಸುಮ್ಮನೆ ಜಾಸ್ತಿ ಕಮೆಂಟ್ಸ್ಗಳು ಬಂದರೆ ಅದರ ಮೇಲೆ ಡೆಡಿಕೇಟೆಡ್ ಆಗಿರುವ ಒಂದು ವಿಡಿಯೋವನ್ನು ಕೂಡ ಮಾಡುವೆ ಸರಿನಾ ಸೊ ಒಂದು ವೇಳೆ ನಿಮಗೆ ನನ್ನಿಂದ ಗೈಡೆನ್ಸ್ ಬೇಕಿದ್ದರೆ ಪರ್ಸ್ನಲ್ಲಾಗಿ ಸಪೋರ್ಟ್ ಬೇಕಿದ್ದರೆ ಪರ್ಸ್ನಲ್ಲಾಗಿ ಮೆಂಟರ್ಶಿಪ್ ಬೇಕೆಂದರೆ ನೀವು ನನ್ನ ಪೇಯ್ಡ್ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೂಡ ಬುಕ್ ಮಾಡಬಹುದು ಅದಕ್ಕಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೋರಿಂಗ್ ಬಿಸ್ನೆಸ್ ಸ್ಕೂಲ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಫೀಸನ್ನು ಪೇ ಮಾಡಿ ನಾನು ನಿಮಗೆ ಒನ್ ಟು ಒನ್ ಕನ್ವರ್ಸೇಷನನ್ನು ಮಾಡುವೆ ಮತ್ತು ಒನ್ ಟು ಒನ್ ಆಗಿ ನಿಮಗೆ ಕನ್ಸಲ್ಟೆನ್ಸಿಯನ್ನು ಗೈಡೆನ್ಸನ್ನು ಕೊಡುವೆ ರೈಟ್ ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇಗನೆ ಸಿಗುವೆ ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು